ಅತ್ಯುತ್ತಮ ಮಾಹಿತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಕೇಂದ್ರ ಸರ್ಕಾರ ಏನು ರಾಗಿ ಖರೀದಿ ಕೇಂದ್ರ ತೆಗೆದಿದೆ, ಅದು ರೈತರ ಪರವಾಗಿ ತೆಗೆದಿರ್ತಕ್ಕಂಥದ್ದು ಒಳ್ಳೆಯ ಸ್ವಾಗತ. ಆದರೆ ಖರೀದಿ ಕೇಂದ್ರದಲ್ಲಿ ಮಾಡಿರ್ತಕ್ಕಂಥ ಸಣ್ಣ ರೈತರು ದೊಡ್ಡ ರೈತರು ಹಿಂಗಾರು ಮುಂಗಾರು ಇಷ್ಟೇ ಕ್ವಿಂಟಲ್ ತಗೋಬೇಕು, ಇವೆಲ್ಲ ಅವೈಜ್ಞಾನಿಕ. ರೈತ ಎಷ್ಟು ಬೆಳಿತಾನೆ ಅಷ್ಟು ತಗೋಬೇಕು ಅನ್ನೋದು ನಮ್ಮ ರೈತ ಸಂಘದ ಒತ್ತಾಯ. ಈಗ ಇದುವರೆಗೆ ಏನಾಗೈತೆ, ಬೇರೆ ಅವ್ರ ಏಜೆನ್ಸಿಯವರು ಮತ್ತು ಅಧಿಕಾರಿಗಳೆಲ್ಲ ಸೇರ್ಕೊಂಡು ಅಡಿಕೆ ತೋಟ ಗುಲಾಬಿ ಹೊಲಗಳು ಕಬ್ಬು ಬೆಳೆದಿರೋದನ್ನೆಲ್ಲ ಜಿ ಪಿ ಎಸ್ ಮಾಡ್ಕೊಂಡು ರಾಗಿ ಬೆಳೆದ್ರು ಅಂತೇಳಿ ಬೋಗಸ್ ಹೆಸರು ಮೇಲೆ ಖರೀದಿದಾರರು ಖರೀದಿ ಕೇಂದ್ರದ ರಾಗಿ ಖರೀದಿ ಮಾಡ್ಕೊಂಬಂದು ಕಡಿಮೆ ರೇಟಿಗೆ ಖರೀದಿ ಕೇಂದ್ರದ ಮುಖಾಂತರ ಮಾರಾಟ ಮಾಡೋಂಥ ಪ್ರಯತ್ನ ಮಾಡ್ತಾರೆ. ನಿಜವಾದ ರೈತರಿಗೆ ಅನ್ಯಾಯ ಆಗೈತೆ. ಇವತ್ತೇನು ಲಾಸ್ಟ್ ಡೇಟ್ ಐತಲ್ಲ, ಇದನ್ನು ಮುಂದುವರಿಸ್ಬೇಕು, ನೋಂದಣಿ ಮಾಡೋದನ್ನ ಮುಂದುವರಿಸ್ಬೇಕು ಮತ್ತು ಪ್ರತಿಯೊಬ್ಬ ರೈತರಿಂದ ತಗೋಬೇಕು ಅಂತೇಳಿ ಒತ್ತಾಯಿಸಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಸರ್ಕಲ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಒಂದು ತಂಡವನ್ನು ಮಾಡಲಿ. ಯಾರು ಈ ಥರ ಜಿ ಪಿ ಎಸ್ ಅಲ್ಲಿ ತಪ್ಪು ಮಾಡಿ ಅನ್ಯಾಯ ಮಾಡಿದ ರೈತರಿಗೆ ಅವ್ರಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತೇಳಿ ನಮ್ಮ ಒತ್ತಾಯ. ಇವತ್ತೇನು ಜಿಲ್ಲಾಡಳಿತ ಖರೀದಿ ಕೇಂದ್ರ ಆರಂಭ ಮಾಡಿತ್ತು, ಖರೀದಿ ಕೇಂದ್ರ ಆರಂಭ ಮಾಡಿದಂಥ ರೈತರೆಲ್ಲ ಸಂತೋಷದಾಗಿತ್ತು. ರೆಕಾರ್ಡ್ಸ್ಗಳು ಪಾಣಿಪಟ್ಟ ಅಂತ ತಗೊಂಬಂದು ಇವತ್ತು ಕೊಟ್ಟಾಗ ನಿಮ್ಮ ಅಪ್ರೂವಲ್ ಆಗಿಲ್ಲ, ನಿಮ್ಮ ಜಿ ಪಿ ಎಸ್ ಆಗಿಲ್ಲ ಅಂತ ಹೇಳಿದ್ರೆ ನಾವೇ ಖುದ್ದು ನಮ್ಮ ರೈತರೆಲ್ಲ ಕರ್ಕೊಂಡೋಗಿ ನಮ್ಮ ಹೊಲದ ಜಿ ಪಿ ಎಸ್ ಮಾಡಿದರೆ ನಾವು ಬೆಳೆದಂಥ ಬೆಳೆ ಮನೆ ಮೇಲೆ ಕಡೆ ಮೇಲೆ ಹಾಕ್ಯಂದು ಕುತ್ಕೊಂಡವೆ. ನಮ್ಮ ರಾಗಿ ತಗೊಳೋರು ಯಾರು ಪರಿಸ್ಥಿತಿ ಇಲ್ಲ, ಅಲ್ಲಿ ಖರೀದಿ ಕೇಂದ್ರದಲ್ಲಿ ನಿಮ್ಮ ಅಪ್ರೂವಲ್ ಆಗಿಲ್ಲ ಅಂತ ಹೇಳ್ತಾರೆ. ಇವತ್ತು ಕೃಷಿ ಅಧಿಕಾರಿಗಳು ನಮಗೆ ಬೀಜ ಕೊಟ್ಟು ಗೊಬ್ಬರ ಕೊಟ್ಟು ಬೆಳೆದು ನಮಗೆ ಇವತ್ತು ಬೆಳೆದಂದು ತಗೊಂಬಂದು ನಾವು ಹಾಕಿದ್ರು ಇವತ್ತು ಸ್ಪಂದಿಸಿದಂಥ ಅಧಿಕಾರಿಗಳಾಗಿದ್ದಾರೆ. ಇದಕ್ಕೆಲ್ಲ ನೇರ ಕಾರಣ ಜಿಲ್ಲಾಧಿಕಾರಿಗಳು, ಯಾಕಂದರೆ ಅದರ ನಮಗೆ ಅಪ್ರೂವಲ್ ಆಗಿಲ್ಲ. ಅಪ್ರೂವಲ್ ಆಗಿದ ಮೇಲೆ ರಾಗಿ ಖರೀದಿ ನಾವು ಎಲ್ಲಿ ಮಾರಾಟ ಮಾಡಬೇಕು? ಇವತ್ತು ಸಣ್ಣ ರೈತರು ದೊಡ್ಡ ರೈತರು ಅನ್ನೋದು ಭೇದ ಭಾವ ಬೇಕೇ ಇಲ್ಲ. ಇವತ್ತು ಏನು ಗೊತ್ತಾ, ಸಣ್ಣ ರೈತನೂ ಬೆಳಿತಾನೆ ದೊಡ್ಡ ರೈತನೂ ಬೆಳಿತಾನೆ. ಇವತ್ತು 2 ಎಕರೆ ಇರ್ಬೋದು, 3 ಎಕರೆ ಇರ್ಬೋದು, ದೊಡ್ಡ ರೈತ 5 ಎಕರೆ ಇರ್ಬೋದು, 10 ಎಕರೆ ಇರ್ಬೋದು. ಅಂಥ ಕಾಲದಾಗೆ ನಾವು ಬೆಳ್ತೇವೆ.
ಇವತ್ತು ಬೆಳಿಬೇಕಂದ್ರೆ 3 ತಿಂಗಳ ರಾಗಿ ಸತತವಾಗಿ ರಾತ್ರಿ ಎಲ್ಲ ಕಷ್ಟಪಟ್ಟು ನಾವು ನೀರು ಕಟ್ಟಿ ಉಳಿ ಮಾಡಿ ಬಿತ್ತಿ ಬೆಳೆದವೆ. ಅಂತ ಕಾಲದಾಗ ಇವತ್ತು ಅಧಿಕಾರಿಗಳು ಸ್ಪಂದಿಸಲ್ಲ ಅಂದ್ಮೇಲೆ ಇದಕ್ಕೆಲ್ಲ ನೀರು ಕಾರಣ ಜಿಲ್ಲಾಧಿಕಾರಿನೇ ಕಾರಣ.